ಆತ ಈ ಸ್ನೇಹ ಸ್ನೇಹಿತರು ಜೊತೆ ಜನ ಇದ್ದಿದ್ದರಿಂದ ಅದು ಮನಸ್ಸಿಗೆ ನೋವಾಗಿರೋದ್ರಿಂದ ಯಾರು ನೋವಾದರೂ ಅವ್ರು ಬಂದು ಗೋಳು ಇವ್ರ ಹತ್ರ ತೋಡ್ಕೊಂಡ್ರೆ ಅವ್ರ ಮೇಲೆ ಅಪಾರವಾದ ಅಭಿಮಾನ ಪ್ರೀತಿ ಇದ್ದಿದ್ದರಿಂದ ಹೋಗಿ ಅವ್ರಿಗೆ ಸ್ವಲ್ಪ ಎಂಥ ಬುದ್ಧಿ ಹೇಳರು ಅಂತ ಹೇಳಿರ್ಬೋದು ಅದು ಈ ಮಟ್ಟಕ್ಕೆ ಹೋಗಿರ್ಬೋದು ಅಥವಾ ಒಂದು ಒಂದು ಏಟ್ ಹಾಕಿ ಬಂದರು ಸ್ವಲ್ಪ ಅನ್ನೋದು ಹೇಳಿರ್ಬೋದೇನೋ ಅದು ಅವರು ಹತ್ತಾರು ಏಟ್ ಹಾಕಿರ್ಬೋದು ಆಮೇಲೆ ಅವರಿದ್ದರೂ ಇಲ್ವೋ ಅದು ಗೊತ್ತೆ ಅಕಸ್ಮಾತ್ ಅವರಿದ್ದು ಅವರೂ ಏಟು ಹಾಕಿ ಅವರೂ ಇದಕ್ಕೆ ಇನ್ವಾಲ್ವ್ ಆಗಿದ್ದು ದೊಡ್ಡ ಅಪರಾಧ ಇದು ಆದರೆ ಇವಂತೂ ಅಪರಾಧವೇ ಯಾರು ರೇಣುಕಾಸ್ವಾಮಿದು ಅಪರಾಧನೆ ಆ ಪವಿತ್ರ ಗೌಡಂದು ಆಪರಾಧನೆ ಅಂದರೆ ಈ ಈ ನೀವು ತೊಗೊಂಡಿರೋ ಇಶ್ಯೂ ಸಾರ್ವಜನಿಕ ಹಿತಕ್ಕೋಸ್ಕರ ಇವೆಲ್ಲ ಮಾಡಿದ್ದೀವಿ ಅಂತ ಆಗಿಲ್ವಲ್ಲ ಸಾರ್ವಜನಿಕ ಮೆಚ್ಚುವಂಥ ಕೆಲಸ ನೀವು ಯಾರೂ ಮೂರು ಜನ ಮಾಡಿಲ್ಲ ನೀನು ಸಮಾಜ ಕಂಟಕ ಹೆಣ್ಣುಮಕ್ಕಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡಿದೆ ಸ್ವಾಮಿ ನೀನು ಮದುವೆಯಾಗಿ ಬಿಟ್ಟಿದ್ದೆ ಇನ್ನೊಬ್ಬ ಮದುವೆಯಾಗಿರೋ ಜೊತೆಲೆ ಸಂಬಂಧ ಬೆಳೆಸಿ ಸಂಬಂಧಕ್ಕೋಸ್ಕರ ಒಂದು ಮರ್ಡ್ರ್ ಮಾಡಿಸ್ತಕ್ಕಂಥದ್ದು ಯಾವ ನ್ಯಾಯ ನೀವು ಇದನ್ನೆಲ್ಲನೂ ಗೊತ್ತಿದ್ದೂ ಕೂಡ ನೀನಾಗಿ ನೀನು ಇದಕ್ಕೆ ಈ ಇದಕ್ಕೆ ಹೋಗಿ ಬಿದ್ದು ಉಳಿಯೋದಕ್ಕೆ ಕಾ ಕಾಣ ಇದ್ರ ಜೊತೇಲಿ ಏನಿದೆ ನಮ್ಮ ಚಟಾ ಚಪ್ಪಲುಗಳೇ ಅತಿಯಾದ್ದರಿಂದಲೇ ಆ ಸಂದರ್ಭದಲ್ಲೇ ಆಗಿರೋ ಪರಿವರ್ತನೆ ಇರ್ಬೋದು ಇದು ಇದು ನಾನು ಬಿಟ್ಟು ಏನು ಹೇಳೋಕ್ಕೋಗೋಲ್ಲ ಒಟ್ಟಾರೆ ಇಂಥ ಅಪರಾಧಿಗಳಾಗಬಾರ್ದು ಇಂಥ ಘಟನೆಗಳು ನಡೀಬಾರ್ದು ಇಂಥ ಘಟನೆಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆದರೆ ಪರಿವರ್ತನೆಗೆ ಒಂದು ಅವಕಾಶ ಇರೋದರಿಂದ ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ ದರ್ಶನೂ ಕೊಡಕ್ಕೆ ಸಾಧ್ಯ ಇಲ್ಲ ಸರ್ಕಾರವು ಒಂದಿಷ್ಟು ಹಣ ಕೊಡ್ಬೋದು ಯಾರ ಮನೆಗೆ ಆದರೆ ರೇಣುಕಾ ಸ್ವಾಮಿಯವರು ಬದುಕಿದ್ರೆ ಅವ್ರಿಗೂ ಶಿಕ್ಷೆ ಕೊಡಲೇಬೇಕಾಯಿತು ಹಾಗಾಗಿ ಇಲ್ಲಿ ತಪ್ಪಿತಸ್ಥರು ಅಷ್ಟೂ ಜನಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಸಾರ್ವಜನಿಕ ಗೊತ್ತಾಗಬಾರ್ದು ಅಂತ ಆಮೇಲೆ ಇದಾದ ಮೇಲೆ ಇದು ಯಾರು ಮರಣದಂಡೆಗೆ ಹೋಗೋದಿಲ್ಲ ಈ ಕಾಲದಲ್ಲಿ ಅದರಲ್ಲಿ ಬಿಟ್ಬಿಡಿ ಮಿನಿಮಮ್ ಏನೋ ಇತ್ತದೆ ಅಥವಾ ಬಿಡುಗಡೆನೂ ಆಗ್ಬೋದು ಬಂದ ಮೇಲೆ ಮುಂದೆ ಮಾದರಿ ವ್ಯಕ್ತಿಗಳಾಗೋದಕ್ಕೆ ಪ್ರಯತ್ನ ಪಡಿ ಆಗೋಗಿದೆಯಪ್ಪ ಕ್ಷಮೆ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ ಎಲ್ಲರೂ ಇಷ್ಟು ಇನ್ನೂ ಹೆಚ್ಚಾಗಿ ಬೆಳಿತೀರ ಇನ್ನೂ ದೊಡ್ಡದಾಗಿ ಬೆಳಿತೀರ ನಾನು ಮನುಷ್ಯ ಬೆಳೀತಾ 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 ಮಗು ಆಗ್ತಾ ಬಂದರೆ ಅಂದ್ರೆ ಮಗುವಿನ ರೀತಿ ವರ್ತಕ್ಕೆ ಬಂದರೆ ಕುಬ್ಜನಾಗ್ತಾ ಆಗ್ತಾ ಹೋದರೆ ದೊಡ್ಡ ವ್ಯಕ್ತಿ ಆಗ್ತದೆ ಇದು ನನ್ನ ನಂಬಿಕೆ ನಾವು ಅನುಭವಿಸಿರ್ತಕ್ಕಂಥ